ವಿಶ್ವ ಪ್ರಸಿದ್ಧ ಮೈಸೂರು ದಸರಾ ಉತ್ಸವದಲ್ಲಿ ಕರುನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ದೇವಿಯನ್ನ ಚಿನ್ನದ ಅಂಬಾರಿಯಲ್ಲಿ ಹೊತ್ತು ರಾಜಬೀದಿಗಳಲ್ಲಿ ಗಾಂಭೀರ್ಯವಾಗಿ ಸಾಗುತ್ತಿದ್ದ ಬಲರಾಮ ಆನೆ ಸಾವನ್ನಪ್ಪಿದೆ. ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ ಹಾಡೋ ಕನ್ನಡ ನಾಡಿನ ಜನತೆಗೆ ಮೈಸೂರು ದಸರಾ ಮೆರುಗು ಹೆಚ್ಚುವಂತೆ ಮಾಡೋದೇ ಅಂಬಾರಿಯ ಮೆರವಣಿಗೆ. ವಿಶ್ವ ಪ್ರಸಿದ್ಧ ಮೈಸೂರು ದಸರಾದಲ್ಲಿ 750 ಕೆಜಿ ತೂಕದ ಚಿನ್ನದ ಅಂಬಾರಿಯನ್ನ ಬರೋಬ್ಬರಿ 14 ಸಲ ಹೊತ್ತು ರಾಜ ಗಾಂಭೀರ್ಯದಿಂದ ಹೆಜ್ಜೆ ಹಾಕಿದ್ದ ಬಲರಾಮ ಈಗ ಸಾವನ್ನಪ್ಪಿದೆ. ದಸರಾ ಉತ್ಸವದಲ್ಲಿ ಭಾರಿ ಸೌಮ್ಯ ಸ್ವಭಾವದಿಂದ ಹೆಜ್ಜೆ ಹಾಕ್ತಾ ಎಲ್ಲರ ಮನ ಗೆದ್ದಿದ್ದ ಬಲರಾಮನಿಗೆ ಅನೇಕ ದಿನಗಳಿಂದ ಬಾಯಲ್ಲಿ ಹುಣ್ಣಾಗಿತ್ತು. ಇದರಿಂದ ಆಹಾರ ಸೇವಿಸಲಾಗದೆ ತೀವ್ರ ಅಸ್ವಸ್ಥನಾಗಿದ್ದ. ಬಲರಾಮ ಆಹಾರ ಸೇವನೆ ಕಡಿಮೆ ಮಾಡಿದ ತಕ್ಷಣವೇ ಮಾವುತ ಅರಣ್ಯಾಧಿಕಾರಿಗಳ ಗಮನಕ್ಕೆ ತಂದಿದ್ದಾನೆ. ಕೂಡಲೇ ವೈದ್ಯರನ್ನ ನಿಯೋಜಿಸಿ ಚಿಕಿತ್ಸೆ ನೀಡ್ತಾ ಹೋಗಲಾಗ್ತಿತ್ತು. ಆದರೆ ಕಳೆದ 10 ದಿನಗಳಿಂದ ನೋವು ಹೆಚ್ಚಾಗಿ ಉಲ್ಬಣವಾಯಿತು. ತೀವ್ರ ನೋವಿನಿಂದ ಬಳಲುತ್ತಿದ್ದ ಬಲರಾಮನಿಗೆ ಆಹಾರ ಸೇವನೆ ಕಷ್ಟವಾಗ್ತಿತ್ತು. ಇಂದು ಬೆಳಿಗ್ಗೆಯಿಂದ ತೀವ್ರ ಅಸ್ವಸ್ಥಗೊಂಡಿದ್ದ. ಕೂಡಲೇ ನಾಗರಹೊಳೆ ಉದ್ಯಾನವನದ ಹುಣಸೂರು ರೇಂಜ್ನ ಭೀಮನಕಟ್ಟೆ ಆನೆ ಶಿಬಿರದಲ್ಲಿ ಚಿಕಿತ್ಸೆ ಕೊಡಲಾಯಿತಾದರೂ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾನೆ ಅಂತ ತಿಳಿದುಬಂದಿದೆ. ನಾಡಿನ ಜನರೆಲ್ಲರೂ ಹಬ್ಬದಂತೆ ಆಚರಣೆ ಮಾಡೋ ದಸರಾ ಉತ್ಸವದ ಅಂಬಾರಿಯನ್ನ ಹೊತ್ತು ಸಾಕ್ತಾ ಇದ್ದ ಪ್ರಮುಖ ಆನೆಗಳ ಸಾಲಿನಲ್ಲಿ ಬಲರಾಮ ಆನೆ ಕೂಡ ಪ್ರಮುಖ ಸಾಲಿನಲ್ಲಿ ನಿಲ್ಲುತ್ತೆ. ಕಳೆದ 1987ರಲ್ಲಿ ಕರ್ನಾಟಕದ ಕೊಡಗು ಪ್ರದೇಶದ ಸೋಮವಾರಪೇಟೆ ಬಳಿಯ ಕಟ್ಟೆಪುರ ಅರಣ್ಯದಲ್ಲಿ ಸೆರೆ ಸಿಕ್ಕ ಬಲರಾಮನನ್ನ ತರಬೇತಿ ಮೂಲಕ ಪಳಗಿಸಲಾಗಿತ್ತು. ರಾಜ್ಯದಲ್ಲಿ ದ್ರೋಣನ ನಂತರ ಬಲರಾಮ ಅಂಬಾರಿ ಹೊರೋದಕ್ಕೆ ಮುಂದಾದ. ಇತ್ತೀಚೆಗೆ ಅಂಬಾರಿ ಹೊರತಾ ಇದ್ದ ಅರ್ಜುನ ಆನೆಯು ಆಕಸ್ಮಿಕವಾಗಿ ಮಾವುತನನ್ನ ಕೊಂದಿದ್ದಕ್ಕಾಗಿ ಬಲರಾಮನನ್ನ ಅಂಬಾರಿ ಹೊರಲು ಆಯ್ಕೆ ಮಾಡಲಾಯಿತು. ಅದರಂತೆ 1999 ಮತ್ತು 2011ರ ಅವಧಿಯಲ್ಲಿ ಒಟ್ಟು 14 ಸಲ ಚಿನ್ನದ ಅಂಬಾರಿಯನ್ನ ಹೊತ್ತು ಸಾಗಿದ ಕೀರ್ತಿ ಬಲರಾಮನಿಗಿದೆ. ಮುಖ್ಯವಾಗಿ ಬಲರಾಮ 2.7 ಮೀಟರ್ ಎತ್ತರ, ಸುಮಾರು 4,590 ಕೆಜಿ ಭಾರ ಇದ್ದ. ಈ ಆನೆ ತನ್ನ ಮಾವುತನನ್ನ ಬಿಟ್ಟು ಬೇರ್ಯಾವ ವ್ಯಕ್ತಿಯನ್ನು ಕೂಡ ನಂಬ್ತಾ ಇರಲಿಲ್ಲ. ತನ್ನ ಮಾವುತ ಆಹಾರವನ್ನ ಕೊಟ್ರೆ ಮಾತ್ರ ಸೇವನೆ ಮಾಡ್ತಾ ಇದ್ದ. ಬೇರೆ ಯಾರೇ ಬಂದು ಆಹಾರ ಕೊಟ್ಟರೂ ಸೇವನೆ ಮಾಡ್ತಾ ಇರಲಿಲ್ಲ. ಜೊತೆಗೆ ಮಾವುತ ಹೇಳಿದಂತೆ ಎಲ್ಲಾ ಮಾತುಗಳನ್ನ ಚಾಚು ತಪ್ಪದೆ ಪಾಲಿಸ್ತಾ ಇದ್ದ. ಬಲರಾಮನ ಬದಲು ಇತ್ತೀಚೆಗೆ ಅರ್ಜುನನಿಗೆ ಅಂಬಾರಿ ಹೊರೋ ಅವಕಾಶ ನೀಡಲಾಗಿತ್ತು. ಆದರೆ ಈಗ ಬಲರಾಮ ನಮ್ಮನ್ನೆಲ್ಲ ಅಗಲಿದ್ದಾನೆ ಅನ್ನೋದೇ ದುಃಖಕರ ಸಂಗತಿ.